ಇವತ್ತು ಚಿಕನ್ ಬಿರಿಯಾನಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಫಸ್ಟಿಗೆ 1/4 kg ಬಾಯ್ಲರ್ ಚಿಕನ್ನು ಈ ಥರ ಸ್ಮಾಲ್ ಪೀಸು ಸ್ಕಿನ್ ಔಟು ವಾಶ್ ಮಾಡಿ ಇಟ್ಕೋಬೇಕು. ನೆಕ್ಸ್ಟು 2.5 glass ತೊಗೊಂಡಿದ್ದೀನಿ ಜೀರಾ ಸಾಂಬಾರ್ ಅಕ್ಕಿ, ಆಮೇಲೆ MTR ರೆಡ್ ಚಿಲ್ಲಿ ಪೌಡರು, ಧನಿಯಾ ಪುಡಿ, ಚಕ್ಕೆ ಲವಂಗ ಪುಡಿ, ಸ್ವಲ್ಪ ತುಪ್ಪ, ಈರುಳ್ಳಿ 1.5 ಇಲ್ಲಿ ಸ್ಲೈಸಾಗಿ ಹೆಚ್ಚಿಟ್ಕೊಂಡಿದ್ದೀನಿ, ಉಪ್ಪು, ಎಣ್ಣೆ, ಇಲ್ಲಿ 3 ಥರ ಸೊಪ್ಪು ತೊಗೊಂಡಿದ್ದೀನಿ, 1 ಕೊತ್ತಂಬರಿ, ಆಮೇಲೆ ಪುದೀನ ಎಲೆ ತೊಗೊಂಡಿದ್ದೀನಿ, ಆಮೇಲೆ ಒಂಚೂರು ಮೆಂತ್ಯ ಸೊಪ್ಪು, 1 ಫುಲ್ ಟೊಮ್ಯಾಟೊ ರಫ್ ಚಾಪಾಗಿ ಮಾಡ್ಕೊಂಡಿದ್ದೀನಿ, ಇಲ್ಲಿ ನೋಡಿ ಸ್ವಲ್ಪ 1/4 ಚಮಚದಷ್ಟು ಗಸಗಸೆ, 1-8 ಗೋಡಂಬಿ, ಜಾಸ್ತಿ ಬೇಡ ಇದು. ಆಮೇಲೆ ಇದು ಮೇನ್ ಬಿರಿಯಾನಿಗೆ ಸ್ಮೆಲ್ ಬರೋದಕ್ಕೆ, ಚೆನ್ನಾಗಿ ಟೇಸ್ಟ್ ಬರೋದಕ್ಕೆ ಇದು ಬಡ ಸೋಂಪು, ಇದು 1/4 ಚಮಚ ಆದರೆ ಸಾಕು. ಆಮೇಲೆ ಖಾರಕ್ಕೆ ಹಸಿಮೆಣಸಿನ್ಕಾಯಿ, ಇಲ್ಲಿ 10 ತೊಗೊಂಡಿದ್ದೀನಿ ನಾನು, ಅರಶಿನದ ಪುಡಿ, ಇದು ರುಬ್ಕೊಳ್ಳೋಕ್ಕೆ 1.5 ಆಲ್ಮೋಸ್ಟ್ 1 teaspoon ನಾನು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, 1 small inch ಶುಂಠಿ, ಆಮೇಲೆ 1/2 ಈರುಳ್ಳಿ. ಫಸ್ಟು ಮಿಕ್ಸಿಗೆ ಇದು ಹಾಕ್ಕೊಳ್ಳೋಣ, ಗೋಡಂಬಿ ಮತ್ತು ಗಸಗಸೆ, ಇದು ಸ್ವಲ್ಪ ಹಾಕಬೇಕು 1/4 ಚಮಚದಷ್ಟು ಸೋಂಪು, 1/2 ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಇಷ್ಟನ್ನ ನೈಸಾಗಿ ಪೇಸ್ಟ್ ಮಾಡ್ಕೊಳ್ಳೋಣ. ಫಸ್ಟ್ ಇದು ಇವತ್ತು ಚಿಕನ್ ಬಿರಿಯಾನಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಫಸ್ಟಿಗೆ 1/4 kg ಬಾಯ್ಲರ್ ಚಿಕನ್ನು ಈ ಥರ ಸ್ಮಾಲ್ ಪೀಸು ಸ್ಕಿನ್ ಔಟು ವಾಶ್ ಮಾಡಿ ಇಟ್ಕೋಬೇಕು. ನೆಕ್ಸ್ಟು 2.5 glass ತೊಗೊಂಡಿದ್ದೀನಿ ಜೀರಾ ಸಾಂಬಾರ್ ಅಕ್ಕಿ, ಆಮೇಲೆ MTR ರೆಡ್ ಚಿಲ್ಲಿ ಪೌಡರು, ಧನಿಯಾ ಪುಡಿ, ಚಕ್ಕೆ ಲವಂಗ ಪುಡಿ, ಸ್ವಲ್ಪ ತುಪ್ಪ, ಈರುಳ್ಳಿ 1.5 ಇಲ್ಲಿ ಸ್ಲೈಸಾಗಿ ಹೆಚ್ಚಿಟ್ಕೊಂಡಿದ್ದೀನಿ, ಉಪ್ಪು, ಎಣ್ಣೆ, ಇಲ್ಲಿ 3 ಥರ ಸೊಪ್ಪು ತೊಗೊಂಡಿದ್ದೀನಿ, 1 ಕೊತ್ತಂಬರಿ, ಆಮೇಲೆ ಪುದೀನ ಎಲೆ ತೊಗೊಂಡಿದ್ದೀನಿ, ಆಮೇಲೆ ಒಂಚೂರು ಮೆಂತ್ಯ ಸೊಪ್ಪು, 1 full tomato ರಫ್ ಚಾಪಾಗಿ ಮಾಡ್ಕೊಂಡಿದ್ದೀನಿ, ಇಲ್ಲಿ ನೋಡಿ ಸ್ವಲ್ಪ 1/4 ಚಮಚದಷ್ಟು ಗಸಗಸೆ, 1-8 ಗೋಡಂಬಿ, ಜಾಸ್ತಿ ಬೇಡ ಇದು. ಆಮೇಲೆ ಇದು ಮೇನ್ ಬಿರಿಯಾನಿಗೆ ಸ್ಮೆಲ್ ಬರೋದಕ್ಕೆ, ಚೆನ್ನಾಗಿ ಟೇಸ್ಟ್ ಬರೋದಕ್ಕೆ ಇದು ಬಡ ಸೋಂಪು, ಇದು 1/4 ಚಮಚ ಆದರೆ ಸಾಕು. ಆಮೇಲೆ ಖಾರಕ್ಕೆ ಹಸಿಮೆಣಸಿನ್ಕಾಯಿ, ಇಲ್ಲಿ 10 ತೊಗೊಂಡಿದ್ದೀನಿ ನಾನು, ಅರಶಿನದ ಪುಡಿ, ಇದು ರುಬ್ಕೊಳ್ಳೋಕ್ಕೆ 1.5 ಆಲ್ಮೋಸ್ಟ್ 1 teaspoon ನಾನು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, 1 small inch ಶುಂಠಿ, ಆಮೇಲೆ 1/2 ಈರುಳ್ಳಿ. ಫಸ್ಟು ಮಿಕ್ಸಿಗೆ ಇದು ಹಾಕ್ಕೊಳ್ಳೋಣ, ಗೋಡಂಬಿ ಮತ್ತು ಗಸಗಸೆ, ಇದು ಸ್ವಲ್ಪ ಹಾಕಬೇಕು 1/4 ಚಮಚದಷ್ಟು ಸೋಂಪು, 1/2 ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಇಷ್ಟನ್ನ ನೈಸಾಗಿ ಪೇಸ್ಟ್ ಮಾಡ್ಕೊಳ್ಳೋಣ. ಫಸ್ಟ್ ಇದು ಫಸ್ಟು ಎಣ್ಣೆ ಹಾಕೋಣ, ಬಿರಿಯಾನಿಗೆಲ್ಲ ಚಿಕನ್ನು ಮಟನ್ಗೆಲ್ಲ ಸ್ವಲ್ಪ ಜಾಸ್ತಿನೇ ಎಣ್ಣೆ ಇದ್ದರೆ ತಳ ಹಿಡಿಯೋಲ್ಲ, ರುಚಿನೂ ಚೆನ್ನಾಗಿರುತ್ತೆ. ಈಗ ಆಲ್ಮೋಸ್ಟ್ 1 ಸಣ್ಣ ಬಟ್ಟೆಯಷ್ಟು ಹಾಕಿದ್ದೀನಿ, ಇವಾಗ ಸ್ವಲ್ಪ ಆಲ್ಮೋಸ್ಟ್ 1 spoonಷ್ಟು ತುಪ್ಪ ಹಾಕೋಣ, ಸ್ವಲ್ಪ ಸಾಕು ತುಪ್ಪ ಇವಾಗ ಸದ್ಯಕ್ಕೆ, ಆಮೇಲೆ ಮತ್ತೆ ಹಾಕಬೇಕು.
ಸ್ವಲ್ಪ ಕಾಯಿಲೆ. ನೆಕ್ಸ್ಟು ಪಲಾವ್ ಐಟಮು ಬೇ ಲೀಫು, ಕಲ್ ಹೂವ, ಒಂಚೂರೇ ಚೂರು ಜೀರಿಗೆ ಹಾಕ್ಕೊಂಡಿದ್ದೀನಿ, ಸ್ಟಾರು, ಮೂರು ಏಲಕ್ಕಿ, ಲವಂಗ, ಚಕ್ಕೆ ಹಾಕ್ಕೊಂಡಿದ್ದೀನಿ ಪಲಾವ್ ಐಟಮ್ಸು. ಸ್ವಲ್ಪ ಪಲಾವ್ ಎಲೆ ಒಂದು ಮೂರಿಂದ ನಾಲ್ಕು ಹಾಕ್ಕೊಳ್ಳಿ ಈ ಥರ. ಇದು ಎಣ್ಣೆಯಲ್ಲಿ ಒಂಚೂರೇ ಚೂರು ಹುರ್ಕೊಳ್ಳೋಣ. ಇವಾಗ ಒಂದೂವರೆ ಈರುಳ್ಳಿ ಸ್ಲೈಸಾಗಿ ಹೆಚ್ಕೊಂಡಿರೋದು ಇದು ಹಾಕೋಣ. ಈರುಳ್ಳಿ ಚೆನ್ನಾಗಿ ಕೆಂಪುಗೆ ಆಗಲಿ, ಸ್ವಲ್ಪ ಆಲ್ಮೋಸ್ಟ್ ಚೂರು ಬ್ರೌನ್, ಡಾರ್ಕ್ ಬ್ರೌನ್ ಆಗೋಷ್ಟು ಹುರ್ಕೊಳ್ಳೋಣ. ಆವಾಗಲೇ ಬಿರಿಯಾನಿ ಟೇಸ್ಟಿಯಾಗಿರೋದು. ಸ್ವಲ್ಪ ಚಿಕನ್ ಬಿರಿಯಾನಿ ಎಲ್ಲ ಮಾಡುವಾಗ ಸ್ವಲ್ಪ ದೊಡ್ಡ ಪಾತ್ರೆ ತೊಗೋಬೇಕು ನಾನ್ ಸ್ಟಿಕ್ಕು, ಇಲ್ಲಾಂದರೆ ಅದು ಮುದ್ದೆ ಆಗೋಗ್ಬಿಡುತ್ತೆ ಅನ್ನ, ಇಲ್ಲಾಂದರೆ ಚಿಕನ್ ಎಲ್ಲ ಪುಡಿ ಪುಡಿ ಆಗೋಗ್ಬಿಡುತ್ತೆ. ಈರುಳ್ಳಿ ಬೇಗ ಕುಕ್ ಆಗಬೇಕಂದ್ರೆ ಒಂದು ಸ್ಮಾಲ್ ಪಿಂಚ್, ಒಂದು ಎರಡು ಪಿಂಚಷ್ಟು ಉಪ್ಪು ಹಾಕಿ ಬೇಗ ಕುಕ್ ಆಗುತ್ತೆ. ಥರ ಹುರ್ಕೋಬೇಕು, ಚೆನ್ನಾಗಿ ಹುರ್ಕೋಬೇಕು, ಅದು ಕೆಂಪಗಾಗಬೇಕು. ನೋಡಿ ಈ ಥರ ಸ್ವಲ್ಪ ಬ್ರೌನ್, ಡಾರ್ಕ್ ಬ್ರೌನೇ ಆಗಬೇಕು. ಇವಾಗ ಮೆಂತ್ಯ ಸೊಪ್ಪನ್ನ ಹಾಕೋಣ. ಚೆನ್ನಾಗಿ ಹುರ್ಕೊಳ್ಳೋಣ ಮೆಂತ್ಯ ಸೊಪ್ಪು. ಹತ್ತು ಹಸಿಮೆಣಸಿನ್ಕಾಯಿ, ಒನ್ ಫುಲ್ ಟೊಮ್ಯಾಟೊ ರಫ್ಲಿ ಚಾಪ್ಡ್, ಚೆನ್ನಾಗಿ ಹುರ್ಕೊಳ್ಳೋಣ. ಆ ಮೆಂತ್ಯ ಸೊಪ್ಪೆಲ್ಲ ಸ್ವಲ್ಪ ಚೆನ್ನಾಗಿ ಎಲ್ಲ ಫ್ರೈ ಆಗಬೇಕು, ಕಹಿ ಬರೋದಿಲ್ಲ ಮೆಂತ್ಯ ಸೊಪ್ಪು ಹಾಕಿದ್ರೆ, ಇನ್ನೂ ರುಚಿ ಬರುತ್ತೆ. ಇವಾಗ ಸ್ವಲ್ಪ ಅರಶಿನದ ಪುಡಿ ಹಾಕೋಣ. ಚೆನ್ನಾಗಿ ಫ್ರೈ ಆಗಲಿ, ಆ ಟೊಮ್ಯಾಟೊ ಎಲ್ಲ ಸ್ವಲ್ಪ ಸಾಫ್ಟ್ ಆಗಲಿ. ನೋಡಿ ಈ ಥರ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿರಬೇಕು, ಆವಾಗಲೇ ಬಿರಿಯಾನಿ ಟೇಸ್ಟ್ ಬರೋದು. ಆವಾಗಲೇ ನಾವೇನು ರುಬ್ಕೊಂಡಿದ್ವೋ ಅದನ್ನು ಇವಾಗ ಹಾಕೋಣ. ಇವಾಗ ಇದನ್ನು ಹುರ್ಕೊಳ್ಳೋಣ. ಆ ಮಸಾಲೆ ಎಲ್ಲ ಚೆನ್ನಾಗೆ ಫ್ರೈ ಆಗಲಿ, ರಾ ಸ್ಮೆಲ್ ಎಲ್ಲ ಹೋಗಲಿ. ನೀರು ಹಾಕಿ ಅದರಲ್ಲಿರೋ ಎಕ್ಸಸ್ಸು ಅದೆಲ್ಲ ಹಾಕ್ಕೊಳ್ಳೋಣ. ನೋಡಿ ಈ ಥರ ಎಣ್ಣೆ ಬಿಡಬೇಕು, ಆವಾಗ ಅದು ಕುಕ್ ಆಗಿದೆ ಅಂತ, ಚೆನ್ನಾಗಿ ಫ್ರೈ ಆಗಿದೆ ಅಂತ.
ಇದೇನು ಜಾಸ್ತಿ ಹೊತ್ತು ತೊಗೊಳ್ಳಲ್ಲ. ಈ ಥರ ಒಂದ್ಸತಿ ಮಾಡಾದ್ಮೇಲೆ ನೆಕ್ಸ್ಟು ಇವಾಗ ನಾನು 2.5 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ. ಸೊ ಒಂದು ಗ್ಲಾಸ್ಗೆ 1/2 ಚಮಚ ಹಾಗೆ ಖಾರದ ಪುಡಿ, ಸೊ ಆಲ್ಮೋಸ್ಟ್ 1 ಸ್ಪೂನ್ 1.5 ಸ್ಪೂನ್ ಖಾರದ ಪುಡಿ. ಅದ್ರದ್ದು 1/2ದಷ್ಟು ಒಂದು 1/4 ಚಮಚದಷ್ಟು ಧನಿಯಾ ಪುಡಿ, ಸ್ವಲ್ಪ ಚಕ್ಕೆ ಲವಂಗ ಪೌಡರ್. ಚಕ್ಕೆ ಲವಂಗ ಪೌಡ್ರ್ ಇಲ್ಲಾಂದರೆ ಎವರೆಸ್ಟ್ ಗರಂ ಮಸಾಲ ಹಾಕಿ ಚೆನ್ನಾಗಿ ಬರುತ್ತೆ, ಎರಡು ಒಂದೇ. ಬಟ್ ನಾನು ಹೋಮ್ ಮೇಡ್ ಪ್ರಿಫರ್ ಮಾಡ್ತೀನಿ. ಈ ಥರ ಈ ಮಸಾಲೆ ಎಲ್ಲ ಹುರ್ಕೋಬೇಕು, ಈ ಥರ ಎಣ್ಣೆ ಬಿಡಬೇಕು. ನೋಡಿ ಟೊಮ್ಯಾಟೊ ಎಲ್ಲ ಸಾಫ್ಟ್ ಆಗಿದೆ. ಇವಾಗ ನೀರಲ್ಲಿ ಸ್ವಲ್ಪ ಬೇಯಿಸ್ಕೊಳ್ಳೋಣ ಈ ಮಸಾಲೆನ. ಸ್ವಲ್ಪ ನೀರು ಹಾಕಿ, ಯಾಕಂದರೆ ಆಮೇಲೆ ಮೆಜರ್ಮೆಂಟ್ ಗೊತ್ತಾಗಲ್ಲ. ಈ ಥರ ನೀರಲ್ಲಿ ಹುರ್ಕೋಬೇಕು ಮತ್ತು ಎಣ್ಣೆ ಬಿಡಬೇಕು ಸುತ್ತ. ನೋಡಿ ಈ ಥರ ಎಣ್ಣೆ ಬಿಡಬೇಕು, ಆವಾಗಲೇ ಈ ಮಸಾಲೆ ಎಲ್ಲ ಚೆನ್ನಾಗಿರುತ್ತೆ. ಎಲ್ಲ ಹಸಿ ಹಸಿ ಹಾಕಿದ್ರೆ ಈ ಥರ ಅನ್ನಕ್ಕೆಲ್ಲ ಹೊಂದ್ಕೊಳ್ಳಲ್ಲ. ಫಸ್ಟೇ ಈ ಥರ ಹುರ್ಕೋಬೇಕು ಎಲ್ಲನೂ, ಈ ಥರ ಎಣ್ಣೆ ಬಿಡಬೇಕು. ಈ ಥರ ಇವಾಗ ಆಲ್ಮೋಸ್ಟ್ ಒಂದು 1/2 ಕೆಜಿಗಿಂತ ಕಮ್ಮಿ ಇದೆ ಚಿಕನ್ನ, ವಾಶ್ ಮಾಡಿ ಇವಾಗ ಹಾಕೋಣ ಅಂತೆ. ಈ ಥರ ಚಿಕನ್ನು ಚೆನ್ನಾಗಿ ಹುರ್ಕೋಬೇಕು, ಎಲ್ಲ ಹೈ ಫ್ಲೇಮಲ್ಲೇ ಇರಬೇಕು. ಇವಾಗ ಬರೀ ಚಿಕನ್ ಮಾತ್ರ ಸಾಲ್ಟ್ ಹಾಕೋಣ, ಆಲ್ಮೋಸ್ಟ್ 1/2 ಸ್ಪೂನ್ ಅಷ್ಟು. ಚೆನ್ನಾಗಿ ಹುರಿಬೇಕಿದು, ಚಿಕನ್ ಬೇಯಬೇಕು ಇವಾಗ. ಇದಕ್ಕೆ ಲಿಡ್ ಹಾಕಿ ಒಂದು 2 ಮಿನಿಟ್ಸ್ ಬೇಕು ಬಿಡೋಣ. ಅಷ್ಟರಲ್ಲಿ ರೈಸ್ನ ವಾಶ್ ಮಾಡ್ಕೊಂಬರೋಣ. ಇವಾಗ ಚಿಕನ್ ನೋಡಿ ಈ ಥರ ಫುಲ್ ಬೆಂದಿದೆ. ಈ ಥರ ಬೇಯಿಸ್ಕೋಬೇಕು, ಆಲ್ಮೋಸ್ಟ್ ಚಿಕನ್ ಆಗೋಗ್ಬಿಟ್ಟಿದೆ, ಇದು 70% ಕುಕ್ ಆಗಿದೆ. ಇವಾಗ ವಾಶ್ ಮಾಡ್ಕೊಂಡಿರ್ತೀವಲ್ಲ ಜೀರಾ ಸಾಂಬಾರ್ ಅಕ್ಕಿ, 2.5 ಗ್ಲಾಸು ಇದಕ್ಕೆ ಹಾಕಿ ಒಂಚೂರು ಫ್ರೈ ಮಾಡ್ಕೊಳ್ಳೋಣ. ಈ ಥರ ಅಕ್ಕಿ ಚಿಕನ್ನು ಎರಡು ಫ್ರೈ ಮಾಡ್ಕೊಳ್ಳೋಣ. ನೋಡಿ ಈ ಥರ ಮಿಕ್ಸ್ ಆಗಬೇಕು. ಇವಾಗ 4 ಗ್ಲಾಸ್ ನೀರು ಹಾಕೋಣ, 2.5 ಗ್ಲಾಸ್ಗೆ 5 ಗ್ಲಾಸ್ ನೀರು ಬೇಕು. ನಾನು ಫಸ್ಟ್ 4 ಗ್ಲಾಸ್ ಹಾಕ್ತೀನಿ, 1 2
ನಾಲ್ಕು, ಇನ್ನೊಂದು ಅರ್ಧ ಗ್ಲಾಸ್ ಹಾಕ್ತೀನಿ, ಇನ್ನು ಅರ್ಧ ಹಾಗೆ ಇಟ್ಕೊತೀನಿ. ನಮಗೆ ಬಿರಿಯಾನಿ ಸ್ವಲ್ಪ ಉದುದ್ರಾಗಿರಬೇಕು, ಸ್ವಲ್ಪ ಮುದ್ದೆ ಆಗಿರಬೇಕು. ಇವಾಗ ಸಾಲ್ಟ್ ಹಾಕ್ತೀನಿ. ಇವಾಗ ಆಲ್ಮೋಸ್ಟ್ 1 ಫುಲ್ ಸ್ಪೂನ್ ಹಾಕ್ತಾ ಇದ್ದೀನಿ, ಯಾಕಂದರೆ ನಾವು ಹೆಂಗೆ ರೈಸ್ ಕುಕ್ ಮಾಡ್ತೀವೋ ಅನ್ನಕ್ಕೆ ಆ ಥರ ಹಾಕಬೇಕು. ಹಾಂ, ಇಲ್ಲಾಂದರೆ ಸಪ್ಪೆ ಸಪ್ಪೆ ಆಗೋಗ್ಬಿಡುತ್ತೆ. ಚೆನ್ನಾಗಿ ಕಲಸಿ, ಇಲ್ಲಾಂದರೆ ಬೇಗ ಆಗಬೇಕಂದ್ರೆ ಬಿಸಿನೀರು ಹಾಕ್ಕೊಳ್ಳಿ, ಬೇಗ ಆಗುತ್ತೆ. ಹೋಲ್ ಪ್ರೋಸೆಸ್ಸು ನೀವು ಬೇಕಂದರೆ ಕುಕ್ಕರಲ್ಲಿ ಮಾಡ್ಬೋದು, 1 ವಿಸಲ್ಲು. ಸ್ಟೀಲ್ ಕುಕ್ಕರಲ್ಲಿ ಮಾಡಬೇಡಿ, ಇಂಡಾಲಿಯಂ ಕುಕ್ಕರಲ್ಲಿ 1 ವಿಸಲ್ ಕೂಗಿಸಿ. ಆದರೆ ಓಪನ್ ಪಾಟಲ್ಲಿ ಮಾಡೋದಕ್ಕೂ ಕುಕ್ಕರ್ ಮಾಡೋದಕ್ಕೂ ಸ್ವಲ್ಪ ವೇರಿಯೇಷನ್ನು ಅಥವಾ ಟೇಸ್ಟು ಚೆನ್ನಾಗಿರುತ್ತೆ. ಇವಾಗ ಚೆನ್ನಾಗಿ ಕುದಿಬೇಕಿದು, ಸೊ ಲಿಡ್ ಹಾಕಿದ್ರೆ ಬೇಗ ಕುದಿಯುತ್ತೆ. ಎಷ್ಟು ಚೆನ್ನಾಗಿ ಬಾಯ್ಲ್ ಆಗ್ತಿದೆ. ಇವಾಗ ನೀರೆಲ್ಲ ಕಮ್ಮಿ ಆಗಿದೆ, ಈ ಥರ ನೀರು ಕಮ್ಮಿ ಆಗಬೇಕು. ಮಧ್ಯೆ ಮಧ್ಯೆ ಸೌಟು ತಿರುಗಿಸ್ತಾ ಬರಬೇಕು, ತಳ ಹಿಡಿಬಾರ್ದು. ಕರೆಕ್ಟಾಗಿ ಎಣ್ಣೆ ಮತ್ತು ತುಪ್ಪ ಹಾಕಿದ್ರೆ ತಳ ಹಿಡಿಯಲ್ಲ, ನಾನ್ ಸ್ಟಿಕ್ ಪ್ಯಾನು ಕರೆಕ್ಟಾಗಿರಬೇಕು. ಸ್ವಲ್ಪ ಎಣ್ಣೆ ಮತ್ತು ತುಪ್ಪ ಮುಂದೆ ಹಾಕಿದ್ರೆ ತಳ ಹಿಡಿಯಲ್ಲ. ಈ ಥರ ಚೆನ್ನಾಗೆ ಆಲ್ಮೋಸ್ಟ್ 70% ಆಗಬೇಕು, ಆಮೇಲೆ ದಮ್ ಕಟ್ಟೋಣ ಅಂತ. ಇವಾಗ ಲಿಡ್ ಹಾಕಿ ಕ್ಲೋಸ್ ಮಾಡೋಣ. ಈಗ ನೋಡಿ, ಎಲ್ಲ ನೀರೆಲ್ಲ ಹೀರ್ಕೊಂಡ್ಬಿಟ್ಟಿದೆ. ಈ ಥರ ಮೇಲೆ ನೀರು ಚೂರು ತೇಲ್ತಿರುತ್ತೆ, ಅನ್ನ ಎಲ್ಲ ಸೆಟಲ್ ಆಗಿದೆ ನೋಡಿ. ಇವಾಗ ಈ ಟೈಮಲ್ಲಿ ಹೈ ಉರಿ ಇಡಬಾರ್ದು, ಇವಾಗಲೇ ಅನ್ನ ಆಗೋದು ಹರಳಬೇಕು, ಅನ್ನ ಸ್ವಲ್ಪ ದಪ್ಪ ಆಗಬೇಕು. ಇವಾಗ ನೀವು ಹೈ ಫ್ಲೇಮಲ್ಲಿ ಇಟ್ಟರೆ ಇದು ಹೀಗೆ ಇರುತ್ತೆ, ಕಾಯಿ ಕಾಯಿ ಥರನೇ ಇರುತ್ತೆ. ಸೊ ಇವಾಗ ಫುಲ್ ಸಿಮ್ ಮಾಡಬೇಕು. ಸಿಮ್ಮರ್ ಆಲ್ಮೋಸ್ಟ್ 15-20 ಮಿನಿಟ್ಸ್ ಇದ್ದರೆ ಅದು ನೀಟಾಗಿ ಹರಳುತ್ತೆ. ಸೊ ನಾನು ಇವಾಗ ಸಿಮ್ ಮಾಡ್ತಾ ಇದ್ದೀನಿ. ಸಿಮ್ ಮಾಡಿಬಿಟ್ಟು ಲಿಡ್ ಹಾಕ್ತೀನಿ. ನೋಡಿ, ಈಗ ಫುಲ್ ಆಲ್ಮೋಸ್ಟ್ ನೀರು ಒಂಚೂರು ಇಲ್ಲ, ಒಂಚೂರು ಇಲ್ಲ, ಆದರೆ ಇನ್ನು ಆಗಿಲ್ಲ. ಸೊ ಇನ್ನು ಇದರಲ್ಲಿ ನೀರಿನ ಅಂಶ ಇದೆ. ಸೊ ಇದು ಕಂಪ್ಲೀಟ್ ಕುಕ್ ಆಗಬೇಕಂದ್ರೆ ದಮ್ ಮಾಡಬೇಕು. ಕೆಳಗಡೆ ಒಂದು ತವ ಇಟ್ಬಿಟ್ಟು ಅದ್ರ ಮೇಲೆ ಇದು ಇಂಡೈರೆಕ್ಟಾಗಿ ಹೀಟ್ ಕೊಟ್ಟರೆ ಅದು ನೀಟಾಗಿ ಹರಳುತ್ತೆ. ಇಲ್ಲಾಂದರೆ ಹಾಗೇ ಮಾಡ್ಬೋದು ನೋಡಿ. ಇನ್ನು ಹಿಂಗೆ ಮಾಡಿದ್ರೆ ಅದು ಇನ್ನು ಸ್ಟಿಕ್ಕಿ ಆಗಿದೆ. ಸೊ ಇನ್ನು ಇದ್ರಲ್ಲಿ ನೀರಿದೆ. ಸೊ ನಂಗೆ ಅನಿಸ್ದಂಗೆ ಇನ್ನು ಅರ್ಧ ಲೋಟ ನೀರು ಹಾಕೋಣ ಅಂತೆ. ಕರೆಕ್ಟಾಗಿ 2.5 ಗ್ಲಾಸ್ಗೆ 5 ಗ್ಲಾಸ್ ನೀರು. ಆವಾಗಲೇ ನಾನು ಅರ್ಧ ಲೋಟ ತೆಗೆದಿಟ್ಕೊಂಡಿದ್ದೆ. ಇವಾಗ ನೆಕ್ಸ್ಟ್ 15 ಮಿನಿಟ್ಸಲ್ಲಿ ಇದು ರೆಡಿ ಆಗುತ್ತೆ.